ಸ್ನೇಹಿತರೆ ಯಾರೋ ಪ್ರಶ್ನೆ ಕೇಳಿರಿ ನಮ್ಮ ಯಜಮಾನರು ಮನೆ ಬಿಟ್ಟು ಹೋಗಿದ್ದಾರೆ ಅಂತ ಹೇಳಿ ಅಂದ್ರೆ ನನ್ನ ಗಂಡ ಮನೆ ಬಿಟ್ಟು ಹೋಗಿದ್ದಾರೆ ಮತ್ತೆ ನನಗೆ ವಾಪಸ್ ನನ್ನ ಗಂಡ ನನಗೆ ಬೇಕು ಅದಕ್ಕಾಗಿ ಅಂತ ಹೇಳಿ ಈ ಪ್ರಶ್ನೆ ಬಹಳ ಜನ ಕೇಳ್ತಿರ್ತೀರಿ ಕೆಲವರು ಹೇಳ್ತೀರಿ ನನಗೆ ಡೈವರ್ಸ್ ಆಗಿದೆ ನನ್ನ ಗಂಡ ನನಗೆ ಡೈವರ್ಸ್ ಕೊಡ್ತಾ ಇದ್ದಾನೆ ಆದರೆ ನನ್ನ ಗಂಡನ ಜೊತೆ ಬಾಳ ಬೇಕು ಅಂತ ಅನಿಸ್ತಿದೆ ದಯವಿಟ್ಟು ನನ್ನ ಗಂಡ ನನಗೆ ವಾಪಸ್ ಬೇಕು ಅನ್ನೋದು ಬಹಳ ಜನ ಒಂದು ಪ್ರಶ್ನೆಯನ್ನು ಇವತ್ತು ಆ ಪ್ರಶ್ನೆಗೆ ನಾನು ಇವತ್ತು ಉತ್ತರವನ್ನು ಕೊಡ್ತೀನಿ ಮದುವೆ ಅನ್ನೋದು ಇವತ್ತು ಮಾಡಿಕೊಂಡು ನಾಳೆ ಬಿಟ್ಟರೆ ಆಯಿತು ಅನ್ನೋದಲ್ಲ ಎರಡು ಹೃದಯಗಳ ಪವಿತ್ರ ಬಂಧ ಅಂತ ಹೇಳ್ತಾರೆ ವಿವಾಹ ಸಂಸ್ಕಾರ ಅಂತಂದರೆ ಅಗ್ನಿ ಸಾಕ್ಷಿಯಾಗಿ ಗುರು ಹಿರಿಯರ ಸಮ್ಮುಖದಲ್ಲಿ ಆಕೆ ಒಂದು ಹೆಣ್ಣು ಮಗುವಿಗೆ ಒಂದು ಮಾತು ಕೊಟ್ಟಿರ್ತೀರ ನೀವು ನಾನು ಕೊನೆಯವರೆಗೂ ನಿನ್ನನ್ನು ಕಾಪಾಡ್ತೀನಿ ಅಂತ ಹೇಳಿ ಅದಕ್ಕೆ ಮದುವೆಯಲ್ಲಿ ಏನು ಮಾತು ತೊಗೊಂಡಿರ್ತಾರೆ ಧರ್ಮೇಚ ಅರ್ಥೇಚ ಕಾಮೇಚ ಇಮಾಂ ನಾತಿ ಚರಾಮಿ ಅಂತ ಹೇಳಿ ಅಂದ್ರೆ ಕೊನೆಯವರೆಗೂ ಆಕೆಯನ್ನು ಕೈ ಹಿಡಿದು ನಾನು ಕಾಪಾಡ್ತೀನಿ ಅಂತ ಹೇಳಿ ಮಾಂಗಲ್ಯ ಕಟ್ಟುವಾಗ ಸಹ ಮಾತು ತೊಗೊಂಡಿರ್ತಾರೆ ಮಾಂಗಲ್ಯ ವರನಿಂದ ಕಟ್ಟಿಸ್ಬೇಕಾದ್ರೆ ಹೇಳಿಸಿರ್ತಾರೆ ಮಾಂಗಲ್ಯಂ ತಂತು ನಾನೇನ ಮಮ ಜೀವನ ಹೇತುನ ಕಂಠೆ ಬದನಾಮಿ ಸಭೆಗೆ ತ್ವಂ ಜೀವ ಶರದಶತಂ ಅಂತ ಹೇಳಿ ಅಂದ್ರೆ ನನ್ನ ಜೀವನಕ್ಕೆ ನೀನು ಆಧಾರ ನಿನ್ನ ಜೀವಕ್ಕೆ ನಾನು ಆಧಾರ ಈ ನನ್ನ ನಿನ್ನ ಈ ಒಂದು ಮಾಂಗಲ್ಯವನ್ನು ನಿನ್ನ ಕೊರಳಿಗೆ ನಾನು ಕಟ್ತಾ ಇದ್ದೇನೆ ಎಲ್ಲರ ಒಂದು ಅಗ್ನಿ ಸಾಕ್ಷಿಯಾಗಿ ಹಿರಿಯರ ಸಮ್ಮುಖದಲ್ಲಿ ನಾನು ನಿನ್ನ ರಕ್ಷಣೆ ನನ್ನ ಭಾರ ಅಂಥೇಳಿ ಅಷ್ಟಾಗಿ ನಿನ್ನನ್ನು ಪೂರ್ಣ ನನ್ನ ತಂದೆಯಾಗಿ ಗುರು ಹಿರಿಯರಾಗಿ ಎಲ್ಲ ರೀತಿಯಿಂದ ನಿನ್ನ ನನ್ನ ರಕ್ಷಣೆಯನ್ನು ಮಾಡ್ತೀನಿ ಅಂತ ಹೇಳಿ ನೀವು ಆಕೆಯನ್ನು ಒಪ್ಪಿಸ್ಕೊಂಡಿರ್ತೀರಿ ಅಂಥದ್ರಲ್ಲಿ ಅರ್ಧದಲ್ಲಿ ಕೈ ಬಿಟ್ಟು ಹೋಗ್ಬಿಟ್ರೆ ಪಾಪ ಹೆಣ್ಣು ಮಗುವಿನಂದು ಬದುಕು ಎಷ್ಟು ಕಷ್ಟ ಆಗಬಾರ್ದು ಅದಕ್ಕಾಗಿ ನಾನು ಪ್ರಶ್ನೆಯನ್ನು ಕೇಳಿದಾಗ ಮನಸ್ಸಿಗೆ ಭಾಳ ಕೆಟ್ಟ ಅನ್ನಿಸ್ತು ಅದಕ್ಕೆ ಮತ್ತೆ ಮರಳಿ ಪತಿ ನಿಮಗೆ ಸಿಗಬೇಕು ಮತ್ತೆ ವಾಪಸ್ ಅವರು ಎಲ್ಲೇ ಇದ್ದರೂ ನನ್ನ ಪತ್ನಿ ನನಗೆ ಬೇಕು ಅಂತ ವಾಪಸ್ ಬರಬೇಕು ಅದಕ್ಕಾಗಿ ಒಂದು ಶ್ಲೋಕವನ್ನು ಹೇಳ್ಕೊಡ್ತೀನಿ ಪ್ರತಿನಿತ್ಯವಾಗಿ ಈ ಶ್ಲೋಕವನ್ನು ನೀವು ಪಾರಾಯಣ ಮಾಡ್ತಾ ಹೋಗಬೇಕು ಪ್ರತಿದಿನ 32 ಸಾರಿ ಈ ಶ್ಲೋಕವನ್ನು ಹೇಳಬೇಕು ಈ ಶ್ಲೋಕವನ್ನು ನಿಮ್ಮ ಕುಲದೇವರ ಮುಂದೆ ಒಂದು ತುಪ್ಪ ದೀಪವನ್ನು ಹಚ್ಚಿಟ್ಕೊಂಡು ನೀವು ತವ್ರ ಮನೆಯಲ್ಲಿದ್ದರೂ ಅಷ್ಟೇ ಅತ್ತೆ ಮನೆಯಲ್ಲಿದ್ದರೂ ಅಷ್ಟೇ ನೀವು ಯಾರ್ದ ಮನೆಯಲ್ಲಿರಿ ನೀವು ಎಲ್ಲಿರ್ತೀರೋ ಅಲ್ಲಿ ಒಂದು ದೇವ್ರ ಮುಂದೆ ನಿಮ್ಮ ತುಪ್ಪ ದೀಪ ಹಚ್ಚಿ ದಿನಾ ಬೆಳಗ್ಗೆ ಈ ಒಂದು 32 ಸಾರಿ ಈ ಶ್ಲೋಕವನ್ನು ಹೇಳಬೇಕು ಶ್ಲೋಕ ಬಹಳ ಸರಳದ ಈ ಶ್ಲೋಕ ವಿಡಿಯೋ ಕೆಳಗೆ ಹಾಕಿರ್ತೀನಿ ನಾನು ಅಷ್ಟೇ ಅಲ್ಲದೆ ಪ್ರತಿ ಬುಧವಾರ ನಾವು ಪ್ರತಿ ಬುಧವಾರ ಏನು ಮಾಡಬೇಕು ಅಂದರೆ ಕಿನ್ನರರು ಅಂತ ಹೇಳ್ತೇವಲ್ಲ ಅಂದರೆ ಹಿಜ್ಡಾಗೋಳು ಪಾಪ ಅವರನ್ನು ನಾವು ನಿತ್ಯ ಸುಮಂಗಲಿಯರು ಅಂತ ಹೇಳ್ತೀವಿ ಅವರಿಗೆ ಸೌಭಾಗ್ಯದ ಸಾಮಗ್ರಿಗಳನ್ನು ದಾನವಾಗಿ ಕೊಡಬೇಕು ಕುಂಕುಮ ಆಗಿರ್ಬೋದು ಕುಂಕುಮ ಲಿಪ್ಸ್ಟಿಕ್ ಆಗಿರ್ಬೋದು ಕಾಡಿಗೆ ಆಗಿರ್ಬೋದು ಹಣಿಗೆ ಕನ್ನಡಿ ಒಂದ್ಕೆಳ್ಳನ್ನೆಲ್ಲ ಒಟ್ಟಿಗೆ ಸೇರಿಸಿ ಪ್ರತಿ ಬುಧವಾರ ದಾನವಾಗಿ ಕೊಡಬೇಕು ಎಷ್ಟು ನಿಮ್ಮ ಪತಿ ಮರಳಿ ಬರೋವರೆಗೂ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ಒಂದು ಸಾಮಗ್ರಿಗಳನ್ನ ಅಂದ್ರೆ ಸೌಭಾಗ್ಯದ ಸಾಮಗ್ರಿಗಳನ್ನು ಆ ದಾನವಾಗಿ ಅವ್ರಿಗೆ ಕೊಡ್ತಾ ಬರಬೇಕು ನೀವು ಅಂದರೆ ನಿಮ್ಮ ಪತಿಗೆ ನಿಮ್ಮ ಮೇಲೆ ಪ್ರೀತಿ ಹುಟ್ಟಿ ವಾಪಸ್ ಮತ್ತೆ ಅವರು ಮರಳಿ ನಿಮ್ಮ ಅಮ್ಮನ ಬರ್ತಾರೆ ಅದ್ರ ಜೊತೆಗೆ ಈ ಶ್ಲೋಕವನ್ನು ಕೂಡ ಹೇಳಬೇಕು ಆ ಶ್ಲೋಕ ಸರಳದನ್ನ ಹೇಳ್ಕೊಡ್ತೀನಿ ನೋಡ್ರಿ ಶ್ಲೋಕ ಬಹಳ ಸರಳದ ನಾನು ಬಿಡಿಸಿ ನಿಮ್ಗೆ ಹೇಳ್ಕೊಡ್ತೀನಿ ಲಲಾಟಂ ಲಾವಣ್ಯ ದ್ಯುತಿ ವಿಮಲಂ ಅಭಾತಿ ತವಯದ ವಿಧೇಯಂ ತನ್ಮನ್ನೆ ಮುಕುಟ ಘಟಿತಂ ಚಂದ್ರಶಕಲಂ ವಿಪರ್ಯಾ ಸನ್ಯಾಸ ಸಾಧುಭಯಮಿ ಸಂಭೂಯ ಚ ಮಿತ ಸುಧಾಲೇಪಸ್ಯೂತಿ ಪರಿಣಮತೀರಾ ಕಾಹಿ ಮಾಕರ ಈ ಶ್ಲೋಕವನ್ನು ಪ್ರತಿನಿತ್ಯವಾಗಿ ನೀವು 32 ಸಾರಿ ನಿಮ್ಮನೆ ದೇವರ ಮುಂದೆ ತುಪ್ಪ ದೀಪವನ್ನು ಹಚ್ಚಿ ನೀವು ಹೇಳ್ತಾ ಹೋಗಬೇಕು ಮತ್ತು ನಾ ಹೇಳಿದ್ದು ಬುಧವಾರಕ್ಕೊಮ್ಮೆ ಪ್ರತಿ ಬುಧವಾರಕ್ಕೊಮ್ಮೆ ಅವರಿಗೆ ನೀವು ನಿತ್ಯ ಸುಮಂಗಲಿಯರಿಗೆ ಪ್ರತಿ ಬುಧವಾರಕ್ಕೊಮ್ಮೆ ಶೃಂಗಾರ ಸಾಮಗ್ರಿಗಳನ್ನು ನೀವು ಕೊಡ್ತಾ ಹೋದರೆ ಈ ಶ್ಲೋಕವನ್ನು ಹೇಳ್ತಾ ಹೋದರೆ ನಿಮ್ಮ ಜೀವನದಲ್ಲಿ ಹೊಸ ಬೆಳಕು ಖಂಡಿತ ಮೂಡ್ತದೆ ನಿಮ್ಮ ಪತಿ ಮತ್ತೆ ಮರಳಿ ನಿಮ್ಮ ಜೊತೆ ಸೇರ್ತಾರೆ ಅಂಥೇಳಿ ನಂತರ ನೀವೇ ನನಗೆ ಕಮೆಂಟ್ಸನ್ನು ಹಾಕಿ ಹೇಳ್ತೀರಿ ಈಗಾಗಲೇ ಎಷ್ಟೋ ಜನ ಕಮೆಂಟ್ಸನ್ನು ಹಾಕ್ತಿದ್ದ ನೀವು ನೋಡ್ತಾ ಇರ್ತೀರಿ ನೀವು ಕೂಡ ನನಗೆ ಒಳ್ಳೆಯದಾಗಿದೆ ನಮ್ಮ ಪತಿ ಮತ್ತೆ ಮರಳಿ ನಿಮ್ಮ ಮನೆಗೆ ಬಂದರು ಅಂಥೇಳಿ ಅದಕ್ಕಾಗಿ ನಿಮ್ಮ ಜೀವನ ಕೂಡ ಒಳ್ಳೆಯದಾಗ್ತದೆ ಅಂಥೇಳಿ ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಸ್ನೇಹಿತರೆ ನಮಸ್ಕಾರ